ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ ಎಂಆರ್ಐಬಿಯ ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ. ಸ್ನೇಹಿತರೆ, ಯಶಸ್ವಿ ಜನತಾಂತ್ರಿಕ ವ್ಯವಸ್ಥೆ ಸಾಕಾರಗೊಳ್ಳೋದು ಯಾವಾಗ? ಇಂಥ ಪ್ರಶ್ನೆಗಳು ಸಹಜವಾಗಿ ಜನತಾಂತ್ರಿಕ ವ್ಯವಸ್ಥೆಯನ್ನು ಇಷ್ಟಪಡುವಂತಹ ಜನರನ್ನು ಕಾಡ್ತಾನೇ ಇದೆ. ಅಂದರೆ ಇವತ್ತು ಭಾರತ ದೇಶದಲ್ಲಿ ಜನತಾಂತ್ರಿಕ ವ್ಯವಸ್ಥೆ ಯಶಸ್ವಿ ಆಗಿಲ್ವ? ನಿಜಕ್ಕೂ ಭಾರತ ದೇಶದಲ್ಲಿ ಜನತಾಂತ್ರಿಕ ವ್ಯವಸ್ಥೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿದೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ಭಾರತದಲ್ಲಿ ಜನತಾಂತ್ರಿಕ ವ್ಯವಸ್ಥೆಯ ಹೆಸರಿನಲ್ಲಿ ಸಂತತಿಯ ಪ್ರಭುತ್ವ ದೊಡ್ಡ ಪ್ರಮಾಣದಲ್ಲಿ ವಿಜೃಂಭಿಸ್ತಾ ಇದೆ. ಯಾಕೆ ಸಂತತಿಯ ಪ್ರಭುತ್ವ ವಿಜೃಂಭಿಸುತ್ತೆ? ಜನತಾಂತ್ರಿಕ ವ್ಯವಸ್ಥೆಯ ಮೂಲ ತಿರುಳು ಯಾವುದು ಅಂತಂತಂದರೆ ಸಾಮೂಹಿಕ ನಾಯಕತ್ವ. ಅನೇಕ ನಾಯಕರುಗಳಿಂದ ಕೂಡಿದಂತಹ ಒಂದು ವ್ಯವಸ್ಥೆ ಜನತಾಂತ್ರಿಕ ವ್ಯವಸ್ಥೆ. ಪ್ರಧಾನಮಂತ್ರಿ ಇರಬಹುದು, ಗ್ರಾಮ ಪಂಚಾಯಿತಿ ಸದಸ್ಯ ಇರಬಹುದು, ಇವರೆಲ್ಲರೂ ನಿರ್ದಿಷ್ಟ ರಾಜಕೀಯ ಪಕ್ಷವೊಂದರ ನಾಯಕರಾಗ್ತಾರೆ. ಆದರೆ ಇವತ್ತಿನ ಪರಿಕಲ್ಪನೆ ಹೇಗಿದೆ ಅಂತಂದರೆ, ಈ ನಾಯಕತ್ವದ ಪರಿಕಲ್ಪನೆ ಎತ್ತರದಲ್ಲಿ ಯಾರು ಹೂ ಕ್ಯಾನ್ ಲೀಡ್ ದ ಪಾರ್ಟಿ ಅವರು ಮಾತ್ರ ನಾಯಕ, ಉಳಿದವರೆಲ್ಲರೂ ಕಾರ್ಯಕರ್ತರು ಅನ್ನುವಂಥ ಒಂದು ಚಿಂತನೆ ವ್ಯಾಪಕವಾಗಿದೆ. ದಟ್ ಈಸ್ ರಾಂಗ್. ಅದಕ್ಕೆ ವ್ಯಕ್ತಿ ಪೂಜೆ ಮೂಲಭೂತವಾದಂತಹ ಕಾರಣ ಆಗಿದೆ. ಒಬ್ಬ ವ್ಯಕ್ತಿಯನ್ನು ಆರಾಧಿಸೋದು, ಆ ವ್ಯಕ್ತಿಯ ನಾಯಕತ್ವದಲ್ಲಿ ನಿರ್ದಿಷ್ಟ ರಾಜಕೀಯ ಪಕ್ಷ ಗೆಲ್ಲೋದು ಜನತಾಂತ್ರಿಕ ವ್ಯವಸ್ಥೆಗೆ ಶೋಭೆ ಅಲ್ಲವೇ ಅಲ್ಲ. ಜನತಾಂತ್ರಿಕ ವ್ಯವಸ್ಥೆ ಒಳಗೆ ಮೊದಲನೆಯ ಹಂತದ ಒಬ್ಬ ನಾಯಕ ಅಲ್ಲ, ಅನೇಕ ನಾಯಕರು ಇರಬೇಕು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅಷ್ಟೇ ಪ್ರಭಾವಿಗಳು, ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತಹ ನಾಯಕರ ದೊಡ್ಡ ಪಡೆ ಇರಬೇಕು. ಮೂರನೇ ಹಂತದಲ್ಲಿ, ನಾಲ್ಕನೇ ಹಂತದಲ್ಲಿ, ಐದನೇ ಹಂತದಲ್ಲಿ, ಗ್ರಾಮ ಪಂಚಾಯಿತಿಯವರೆಗೂ ಒಂದು ನಾಯಕ, ಸಮರ್ಥ ನಾಯಕರ ಪಡೆ ನಿರ್ಮಾಣ ಆಗಬೇಕು. ಆವಾಗ ಜನತಾಂತ್ರಿಕ ವ್ಯವಸ್ಥೆ ಯಶಸ್ವಿ ಆಗುತ್ತೆ. ಯಾವ ರೀತಿ ಜನತಾಂತ್ರಿಕ ವ್ಯವಸ್ಥೆ ಇರಬೇಕು ಅಂದರೆ, ಯಾರು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಒಬ್ಬ ವ್ಯಕ್ತಿಯನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತೀನಿ ಅಂತಂದರೆ, ಆತ ಅತ್ಯಂತ ಸಮರ್ಥವಾಗಿ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದರ ಜೊತೆಗೆ ಒಂದು ಕೇಡರ್ ಮೇಲೆ, ಅಂದರೆ ಪಕ್ಷದ ಗ್ರಾಸ್ ರೂಟ್ ಲೆವೆಲ್ ನಾಯಕರು ಇರ್ತಾರಲ್ಲ, ನಾನು ಅವರನ್ನು ಕಾರ್ಯಕರ್ತರು ಅಂತ ಕರೆಯಲ್ಲ, ಗ್ರಾಸ್ ರೂಟ್ ಲೆವೆಲ್ ನಾಯಕರು ಇರ್ತಾರಲ್ಲ, ಅವರೆಲ್ಲರನ್ನು ಹುರಿದುಂಬಿಸುವಂತಹ ನಾಯಕತ್ವವನ್ನು ಹೊಂದಿರಬೇಕು. ಅಂದರೆ ನಾನು ಹೇಳ್ತಾ ಇರೋದು ಒಬ್ಬ ನಾಯಕ ಅಲ್ಲ, ಈ ನಾಯಕ ಗಣ ಇದೆಯಲ್ಲ, ಅಂದರೆ ಮೊದಲನೇ ಹಂತದ ನಾಯಕರು, ಎರಡನೇ ಹಂತದ ನಾಯಕರು, ಮೂರನೇ ಹಂತದ ನಾಯಕರು, ನಾಲ್ಕನೇ ಹಂತದ ನಾಯಕರು, ಇವರಲ್ಲಿ ಯಾರೇ ಒಬ್ಬ ನಾಯಕನಾದರೆ, ಅಂದರೆ ಮುಖ್ಯಮಂತ್ರಿ ಆದರೆ, ಅವನು ಇಡೀ ಪಕ್ಷದ ನಾಯಕ ಗಣದವನ್ನು, ಇಡೀ ಪಕ್ಷದ ಮೇಲೆ, ಪಕ್ಷದ ನಾಯಕತ್ವದ ಗಣದ ಮೇಲೆ ಪ್ರಭಾವವನ್ನು ಬೀರುವಂತಹ ನಾಯಕ ಆಗಿರಬೇಕು. ಇವತ್ತು ಅಂತಹ ಒಂದು ನಾಯಕತ್ವದ ಗುಣಲಕ್ಷಣಗಳು ಭಾರತ ರಾಜಕಾರಣದಲ್ಲಾಗಲಿ ಅಥವಾ ಕರ್ನಾಟಕದ ಮಟ್ಟಿಗೆ ನಾವು ಗಮನಿಸಿದ್ರೆ ಸಾಧ್ಯ ಆಗ್ತಾ ಇದೆಯಾ? ನನಗನ್ಸುತ್ತೆ ಅದು ಸಾಧ್ಯ ಆಗ್ತಾ ಇಲ್ಲ. ಪ್ರತಿಯೊಂದು ರಾಜಕೀಯ ಪಕ್ಷಗಳು ಒಬ್ಬ ನಾಯಕನನ್ನು ನಂಬಿ ತಮ್ಮ ರಾಜಕೀಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದು ಹೊರಟಿದ್ದಾವೆ. ನಾನು ಭಾರತದ ಬಗ್ಗೆ ಬೇರೆ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ಆದರೆ ಕರ್ನಾಟಕದ ಮಟ್ಟಿಗೆ ಮೂರು ರಾಜಕೀಯ ಪಕ್ಷಗಳಿದ್ದಾವೆ ಇವತ್ತು. ಒಂದು ಕಾಂಗ್ರೆಸ್, ಇನ್ನೊಂದು ಭಾರತೀಯ ಜನತಾ ಪಕ್ಷ, ಇನ್ನೊಂದು ಜಾತ್ಯತೀತ ಜನತಾದಳ. ಈ ಮೂರು ರಾಜಕೀಯ ಪಕ್ಷಗಳಲ್ಲಿ ನಾಯಕತ್ವದ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಅನೇಕ ನಾಯಕರು ಇರಬಹುದು, ಆದರೆ
ಮೂರು ರಾಜಕೀಯ ಪಕ್ಷಗಳು ನಿರ್ದಿಷ್ಟವಾದಂತಹ ಒಬ್ಬರು ಇಬ್ಬರು ನಾಯಕರನ್ನು ಅವಲಂಬಿಸಿ ತಮ್ಮ ಚುನಾವಣಾ ಅಖಾಡದ ಚುನಾವಣಾ ಅದೃಷ್ಟದ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಾಂಗ್ರೆಸ್, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಾಗುವ ಅರ್ಹತೆ ಇರುವಂತಹ ಅನೇಕ ನಾಯಕರಿದ್ದಾರೆ. ಆದರೂ ಸಿದ್ದರಾಮಯ್ಯನವರು ಇಲ್ಲದೇ ಇದ್ದರೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆ? ಸಿದ್ದರಾಮಯ್ಯನವರು ಸರ್ವ ರೀತಿಯಲ್ಲೂ ಒಬ್ಬ ಸಮರ್ಥ ನಾಯಕ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅವರು ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಯಾಗಿ ತಮ್ಮ ಸಾಮರ್ಥ್ಯ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಿಂಬಿಸಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಹೊರತುಪಡಿಸಿದ್ರೆ ಇನ್ನೊಬ್ಬ ನಾಯಕ ಇಲ್ವಾ? ಇರಬೇಕು. ಅಷ್ಟರ ಮಟ್ಟಿಗೆ ಹೇಳೋದಾದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿದ್ರೂ ಮಲ್ಲಿಕಾರ್ಜುನ ಖರ್ಗೆ, ಡಿ ಕೆ ಶಿವಕುಮಾರ್, ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ ಇಂಥ ಅನೇಕ ನಾಯಕರಿದ್ದಾರೆ. ದೇ ಕ್ಯಾನ್ ಲೀಡ್ ದ ಪಾರ್ಟಿ ಇನ್ ದಿ ಎಲೆಕ್ಷನ್ಸ್. ಅದೇ ರೀತಿ ಈಗ ಜಾತ್ಯತೀತ ಜನತಾದಳಕ್ಕೆ ಹೋಗೋಣ. ಜಾತ್ಯತೀತ ಜನತಾದಲ್ಲಿ ನೀವು ಅಲ್ಲಿ ಪ್ರಶ್ನೆ ಮಾಡುವ ಹಾಗೇ ಇಲ್ಲ. ದೇವೇಗೌಡರು ಅಧಿನಾಯಕರು. ದೇವೇಗೌಡರನ್ನ ಬಿಟ್ಟರೆ ಯಾರಪ್ಪ ನಾಯಕರು? ಕುಮಾರಸ್ವಾಮಿ. ಕುಮಾರಸ್ವಾಮಿ ಬಿಟ್ಟರೆ ಯಾರು ನಾಯಕರು? ಎಚ್ ಡಿ ರೇವಣ್ಣ. ಅವರು ಮೂವರನ್ನು ಬಿಟ್ಟರೆ ಯಾರು ಜೆ ಡಿ ಎಸ್ನ ನಾಯಕತ್ವವನ್ನು ವಹಿಸ್ಕೊಳ್ತಾರೆ? ಅವರು ಮೂವರನ್ನು ಬಿಟ್ಟರೆ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಅವರು, ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರು, ಇವರು ಮಾತ್ರ ಪಕ್ಷದ ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥ ವಾತಾವರಣ ಜೆ ಡಿ ಎಸ್ಸಲ್ಲಿ ನಿರ್ಮಾಣ ಆಗಿದೆ. ಅಂದರೆ ಜೆ ಡಿ ಎಸ್ ಸಾಮೂಹಿಕ ನಾಯಕತ್ವ ಇಲ್ಲವೇ ಇಲ್ಲ, ಅದು ಕುಟುಂಬದ ನಾಯಕತ್ವ. ದೇವೇಗೌಡರು, ತದನಂತರದಲ್ಲಿ ಎಚ್ ಡಿ ರೇವಣ್ಣ ಕುಮಾರಸ್ವಾಮಿ, ತದನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ, ಇನ್ನೊಬ್ಬ ನಾಯಕ ಜೆ ಡಿ ಎಸ್ನಲ್ಲಿ ಇಲ್ಲವೇ ಇಲ್ಲ. ಅಂದರೆ ವರ್ಚುಯಲಿ ಡೈನಾಸ್ಟಿಕ್ ರೂಲ್ ಆ್ಯಂಡ್ ಡಿಕ್ಟೇಟರ್ಶಿಪ್ ಈಸ್ ಡಾಮಿನೇಟಿಂಗ್ ಇನ್ ಜೆ ಡಿ ಎಸ್. ಇದು ಬರೀ ಜೆ ಡಿ ಎಸ್ಗೆ ಸೀಮಿತ ಆಗಿದೆ ಅಂತ ನಾನು ಹೇಳಲ್ಲ. ಭಾರತ ರಾಜಕಾರಣದಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲೂ ಕುಟುಂಬ ಕೇಂದ್ರಿತ, ಕುಟುಂಬ ಪ್ರಭಾವದ ರಾಜಕೀಯ ಪಕ್ಷಗಳು ಪ್ರಭುತ್ವ ಸಾಧಿಸಿದ್ದಾವೆ. ಅದೇನಾದರೂ ಹಾಕ್ಕೊಳ್ಳಿ, ಇವತ್ತು ನಾವು ಕೇಡರನ್ನು ನಂಬಿದ್ದೀವಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ಪಡೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಭಾರತದ ಉದ್ದಗಲಕ್ಕೂ ಇದ್ದಾರೆ, ಕರ್ನಾಟಕದ 4,80,00,000 ಮತದಾರರಲ್ಲಿ ಹೆಚ್ಚು ಕಡಿಮೆ 2 ಕೋಟಿ ಮತದಾರರು ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ಪಡೆದಿದ್ದಾರೆ, ಕರ್ನಾಟಕದ ಉದ್ದಗಲಕ್ಕೂ RSS ಅತ್ಯಂತ ಪ್ರಭಾವಶಾಲಿಯಾಗಿದೆ ಅಂತ ಹೇಳಿಕೊಳ್ಳುವಂತಹ ಭಾರತೀಯ ಜನತಾ ಪಕ್ಷ ಇದೆಯಲ್ಲ, ಇಂಥ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರನ್ನು ಹೊರತುಪಡಿಸಿದ್ರೆ ಇನ್ನೊಬ್ಬ ನಾಯಕ ಇಲ್ಲ. ಚುನಾವಣೆಯನ್ನು ಗೆಲ್ಲಬೇಕಾ? ಯಡಿಯೂರಪ್ಪನವರೇ ಬೇಕು. ಪಕ್ಷದ ಅಧ್ಯಕ್ಷರಾಗಬೇಕಾ? ಯಡಿಯೂರಪ್ಪನವರೇ ಬೇಕು. ಮುಖ್ಯಮಂತ್ರಿ ಆಗಬೇಕಾ? ಯಡಿಯೂರಪ್ಪನವರೇ ಬೇಕು. ನೋಡಿ, ಜಾರ್ಜ್ ವಾಷಿಂಗ್ಟನ್ ಅವರು 1789 ಅಮೆರಿಕದ ಅಧ್ಯಕ್ಷರಾದಾಗ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಕಾರಣಕ್ಕೆ ನಾನು 2 ಅವಧಿಗಿಂತ ಹೆಚ್ಚು ಕಾಲ ಅಮೆರಿಕದ ಅಧ್ಯಕ್ಷ ಆಗಿರೋದಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಅವ್ರದ್ದು 2ನೇ ಅವಧಿ ಮುಗಿಯುತ್ತೆ, 1797 2ನೇ ಅವಧಿ ಮುಗಿದಾಗ 3ನೇ ಅವಧಿಯ ಚುನಾವಣೆ ಬಂದಾಗ ಅವರು ಬೆಂಬಲಿಗರು ಹೇಳ್ತಾರೆ, ನೀವು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಧ್ಯಕ್ಷರಾಗಿ ಅಂತ. ಆವಾಗ ಜಾರ್ಜ್ ವಾಷಿಂಗ್ಟನ್ ಹೇಳ್ತಾರೆ, ಯಾವುದೇ ಒಬ್ಬ ಜನನಾಯಕ ದೀರ್ಘಕಾಲ ಅಧಿಕಾರದಲ್ಲಿದ್ದರೆ ಅದು 2 ಅನಿಷ್ಟಗಳನ್ನು ನಿರ್ಮಾಣ ಮಾಡುತ್ತೆ, ರಾಜಕೀಯ ಅನಿಷ್ಟಗಳನ್ನು. ಯಾವುದು ಅಂದರೆ, ಒಂದು ಡೈನಾಸ್ಟಿಕ್ ರೂಲ್, ಇನ್ನೊಂದು ಡಿಕ್ಟೇಟರ್ಶಿಪ್.
ಈ ಕಾರಣದಿಂದ ಯಾವುದೇ ಒಬ್ಬ ಜನನಾಯಕ ಎರಡು ಅವಧಿಗಿಂತ ಹೆಚ್ಚು ಕಾಲ ನಿರ್ದಿಷ್ಟ ರಾಜಕೀಯ ಪಕ್ಷದ ನಾಯಕ ಆಗಿರಬಾರದು ಅಂತ ಜಾರ್ಜ್ ವಾಷಿಂಗ್ಟನ್ 1789 ರಲ್ಲೇ ಹೇಳಿದರು ನೋಡಿ ಅದು ಕರ್ನಾಟಕದಲ್ಲಿ ಸಾಕಾರಗೊಂಡಿತ್ತು ಉದಾಹರಣೆಗೆ ಅದು ನಿದರ್ಶನಕ್ಕೆ ಹೇಳೋದಾದರೆ ದೇವೇಗೌಡರ ಕುಟುಂಬದಲ್ಲಿ ಅವರ ಕುಟುಂಬದವರನ್ನು ಹೊರತುಪಡಿಸಿದ್ರೆ ಇನ್ನೊಬ್ಬ ಮುಖ್ಯಮಂತ್ರಿ ಅಥವಾ ಪಕ್ಷದ ಅಧ್ಯಕ್ಷ ಆಗೋದಕ್ಕೆ ಸಾಧ್ಯ ಇಲ್ಲ ಪಕ್ಷದ ಅಧ್ಯಕ್ಷರು ಯಾರೇ ಆದರೂ ಅದು ರಬ್ಬರ್ ಸ್ಟ್ಯಾಂಪ್ ನಿರ್ಧಾರ ಆಗೋದು ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅಥವಾ ಎಚ್ ಡಿ ರೇವಣ್ಣ ಇಂಥ ಪರಿಸ್ಥಿತಿ ಪ್ರತಿಯೊಂದು ರಾಜಕೀಯ ಪಕ್ಷದಲ್ಲೂ ನಿರ್ಮಾಣ ಆಗುತ್ತೆ ಅನ್ನೋದು ವಾಷಿಂಗ್ಟನ್ ಅವರು ನುಡಿದಿದ್ದ ಭವಿಷ್ಯ ಆಗಿತ್ತು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಬರೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕಳೆದ 3-4 ದಶಕಗಳ ಅವಧಿಯೊಳಗೆ ಕೇವಲ ಯಡಿಯೂರಪ್ಪನವರನ್ನು ಮಾತ್ರ ಅವಲಂಬಿಸ್ಕೊಂಡಿದೆ ಯಡಿಯೂರಪ್ಪನವರ ಜೊತೆಗೆ ಅನಂತಕುಮಾರ್ ಇದ್ದರು ಅನಂತಕುಮಾರ್ ಅವರು ಯಡಿಯೂರಪ್ಪನವರ ಜೊತೆಗಿದ್ದರು ಚುನಾವಣೆ ಗೆಲ್ಲುವುದಕ್ಕೆ ಪೂರಕವಾದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದರು ಪ್ರತಿಯೊಂದು ಹೋರಾಟಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದರು ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಆದರೆ ಅನಂತಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದರೆ ಬಲಾಢ್ಯ ಲಿಂಗಾಯತ ಕೋಮಿಗೆ ಸೇರಿದಂತಹ ಯಡಿಯೂರಪ್ಪನವರು ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಆ ಒಂದು ಡೆಡಿಕೇಷನ್ ಕಮಿಟ್ಮೆಂಟನ್ನು ಪ್ರದರ್ಶಿಸಿದ ಯಡಿಯೂರಪ್ಪನವರು ಅವರ ಎದುರು ಅನಂತಕುಮಾರ್ ವೀಕ್ ಆದರು 2004 ಅನಂತಕುಮಾರ್ ಅವರು ಎಲ್ಲ ತಂತ್ರಗಾರಿಕೆಯನ್ನು ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದ ಗದ್ದುಗೆಗೇರಿಸಬೇಕು ಅನ್ನೋ ಪ್ರಯತ್ನ ಮಾಡಿದರು 2004 ವಿಧಾನಸಭಾ ಚುನಾವಣೆಯಲ್ಲಿ ಅವರು ಪಕ್ಷದ ಅಧ್ಯಕ್ಷರು ಆಗಿದ್ದರು ಆದರೆ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದ್ದು 79 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಅಂದರೆ ಅಲ್ಟಿಮೇಟ್ಲಿ ಒಂದು ಡಿಸೈಡ್ ಆಗೋಯಿತು ಭಾರತೀಯ ಜನತಾ ಪಕ್ಷದಲ್ಲಿ ಅದೇನು ಅಂತ ಅಂತಂದರೆ ಯಡಿಯೂರಪ್ಪನವರನ್ನು ಹೊರತುಪಡಿಸಿದ್ರೆ ಇನ್ನೊಬ್ಬ ನಾಯಕ ಇಲ್ಲ ಅಂತ ಈಗ ನೋಡಿ ಕರ್ನಾಟಕದಲ್ಲಿ 4ನೇ ಬಾರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು 2008 ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದಾಗ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಅದಕ್ಕೆ ಮೊದಲು ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು 20 ತಿಂಗಳ ಅವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು ಅದರಂತೆ ಆದಾಗ ಕೇವಲ 7 ದಿವಸದಲ್ಲಿ ದೇವೇಗೌಡರು ಬೆಂಬಲ ವಾಪಸ್ ತಗೊಂಡು ಯಡಿಯೂರಪ್ಪನವರು ಮಾಜಿ ಆಗಿದ್ದರು ತದನಂತರದಲ್ಲಿ 2008 ಮುಖ್ಯಮಂತ್ರಿ ಆದರು 2008 ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪ ಕೇವಲ 3 ಅವಧಿಯಲ್ಲಿ ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆಯನ್ನು ಕೊಟ್ಟು ಭ್ರಷ್ಟಾಚಾರದ ಆರೋಪಗಳ ಕಾರಣದಿಂದ ಅದಾದ ನಂತರದಲ್ಲಿ ಯಡಿಯೂರಪ್ಪ ಮತ್ತೆ 2018 ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕತ್ವವನ್ನು ವಹಿಸಿದ್ರು ಪಕ್ಷ 104 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸ್ತು ಆಪರೇಷನ್ ಕಮಲ ಅಥವಾ ಏನೇನೋ ರಾಜಕೀಯ ತಂತ್ರಗಾರಿಕೆಯ ಮೂಲಕ ಯಡಿಯೂರಪ್ಪನವರು 4ನೇ ಬಾರಿಗೆ ಮುಖ್ಯಮಂತ್ರಿ ಆದರು ನೋಡಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ತಳಮಳ ಇದೆ ಯಡಿಯೂರಪ್ಪನವರನ್ನು ಬಿಟ್ಟು ಇನ್ನೊಬ್ಬ ನಾಯಕ ಯಾಕಿಲ್ಲ ಅನ್ನುವಂತಹ ಒಂದು ಚಿಂತನೆ ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಯಡಿಯೂರಪ್ಪನವರಿಗೋಸ್ಕರ ತನ್ನ 75 ವಯಸ್ಸಿನ ಮಿತಿ ಆ ವಯಸ್ಸಿನ ಮಿತಿಯನ್ನು ಉಲ್ಲಂಘನೆ ಮಾಡಿದೆ ಅದ್ವಾನಿಯವರಿಗೆ ಮುರಳಿ ಮನೋಹರ್ ಜೋಶಿಗೆ ಯಶವಂತ್ ಸಿನ್ಹಾಗೆ ಜಸ್ವಂತ್ ಸಿಂಗ್ಗೆ ಇಂಥ ಅನೇಕ ನಾಯಕರಿಗೆ 75 ವಯಸ್ಸಿನ ಮಿತಿಯನ್ನು ಹಾಕಿದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರಿಗೆ ಯಡಿಯೂರಪ್ಪನವರ ವಿಷಯದಲ್ಲಿ ವಯಸ್ಸಿನ ಮಿತಿಯನ್ನು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಯಡಿಯೂರಪ್ಪನವ್ರಿಗೆ 78 ಮುಗಿದು 79 ಬಂದಿದೆ ಕಾಂಗ್ರೆಸ್ನವರು ನಿರಂತರವಾಗಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಯವರು ನಮ್ಮ ಸರ್ಕಾರವನ್ನು 10% ಸರ್ಕಾರ ಅಂತ ಟೀಕೆ ಮಾಡಿದ್ರು ಯಡಿಯೂರಪ್ಪನವರ ಸರ್ಕಾರ 30% ಸರ್ಕಾರ ಅಂತ ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ರಾಹುಲ್ ಗಾಂಧಿಯವರನ್ನು ಶಹಜಾದೆ ಅಂತಾರೆ ರಾಹುಲ್ ಗಾಂಧಿ ಇಂದಿರಾ ಕುಟುಂಬದ ವಾರಸುದಾರ ಅಂತ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಡೈನಾಸ್ಟಿಕ್ ರೂಲ್ ವಿಜೃಂಭಿಸ್ತಾ ಇದೆ ಅಂತ ಹೇಳ್ತಾರೆ ನಿಜ
ಆದರೆ ಬಿ ಜೆ ಪಿಲಿ ಏನಾಗ್ತಾ ಇದೆ, ನರೇಂದ್ರ ಮೋದಿಯವರು ಕರ್ನಾಟಕದಲ್ಲಿ ಹಿಂದಿನ ಕಾಂಗ್ರೆಸ್ ಸರ್ಕಾರವನ್ನು 10% ಸರ್ಕಾರ ಅಂತ ಕರೆದಿದ್ರು, ಅವತ್ತು ಇವತ್ತಿನ ಬಿ ಜೆ ಪಿ ಸರ್ಕಾರ 30% ಸರ್ಕಾರ ಆಗಿದೆ. ರಾಹುಲ್ ಗಾಂಧಿಯವರನ್ನು ಶಹಜಾದೆ ಅಂತ ಕರೆದಿದ್ರು, ಆದರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅವರ ಪುತ್ರ ವಿಜಯೇಂದ್ರ ವಿಜೃಂಭಿಸ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷದಲ್ಲಿದೆ. ನಮ್ಮನ್ನು ಟೀಕೆ ಮಾಡೋದಕ್ಕೆ ಅವರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟ್ ಅನ್ನುವ ಮಾತನ್ನು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಒಂದು ರೀತಿ ರಿಮೋಟ್ ಕಂಟ್ರೋಲ್, ಆ ರಿಮೋಟ್ ಕಂಟ್ರೋಲ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೂ ಒಂದು ದೊಡ್ಡ ಪ್ರಮಾಣದ ಹಾರ್ಟ್ ಬರ್ನಿದೆ. ಏನದು ಹಾರ್ಟ್ ಬರ್ನ್ ಅಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನರೇಂದ್ರ ಮೋದಿಯವರು ವಯಸ್ಸಿನ ಕಾಲಮಿತಿಯನ್ನು ಹಾಕಿದ್ರು ಎಲ್ಲ ನಾಯಕರಿಗೆ, ಆದರೆ ಯಡಿಯೂರಪ್ಪನವರ ವಿಷಯದಲ್ಲಿ ಅದು ಸಾಧ್ಯ ಆಗಿಲ್ಲ. ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. 4ನೇ ಬಾರಿ ಮುಖ್ಯಮಂತ್ರಿಯಾಗಿ ಅವರು ಹೆಚ್ಚು ಕಡಿಮೆ 1.5 ವರ್ಷ ಆಡಳಿತವನ್ನು ನಡೆಸಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ 78 ವರ್ಷ ತುಂಬಿ 79 ವರ್ಷದ ಯಡಿಯೂರಪ್ಪನವರು ಅಧಿಕಾರ ತ್ಯಾಗ ಮಾಡಬೇಕು ಅನ್ನೋದು ಆರ್ ಎಸ್ ಎಸ್ನವರ ಇಚ್ಛೆ ಆಗಿದೆ. ಅಂಥದ್ದೊಂದು ಪ್ರಯತ್ನವನ್ನು ಅವರು ಮಾಡ್ತಾನೇ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿರುವ ಅನೇಕ ಶಾಸಕರಿಗೂ ಯಡಿಯೂರಪ್ಪನವರನ್ನು ಪದಚ್ಯುತಿಗೊಳಿಸಿ ತಾವ್ಯಾರಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇದೆ, ಆಕಾಂಕ್ಷೆ ಇದೆ. ಆದರೆ ಯಾರಿಗೂ ಯಡಿಯೂರಪ್ಪನವರನ್ನು ಮುಟ್ಟೋ ಧೈರ್ಯ ಇಲ್ಲ. ಯಾಕೆ ಧೈರ್ಯ ಇಲ್ಲ ಅಂದರೆ, ಯಡಿಯೂರಪ್ಪನವರನ್ನು ಮುಟ್ಟಿದ್ರೆ ಭಾರತೀಯ ಜನತಾ ಪಕ್ಷ ಇಬ್ಬಾಗ ಆಗುತ್ತೆ. ಯಡಿಯೂರಪ್ಪನವರನ್ನು ಮುಟ್ಟಿದ್ರೆ ಲಿಂಗಾಯತ ವೋಟ್ ಬ್ಯಾಂಕ್ ನಮ್ಮ ಜೊತೆಲಿ ಬರೋದಿಲ್ಲ ಅನ್ನುವಂತಹ ಭೀತಿ ಇದೆ. ಆದರೆ ಭಾರತೀಯ ಜನತಾ ಪಕ್ಷ ಎಷ್ಟು ದಿವಸ ಈ ಭೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಯಡಿಯೂರಪ್ಪನವರು ನನ್ನನ್ನು ನೀವು ತೆಗೆದ್ರೆ ನಾನು ಪಕ್ಷವನ್ನು ವಿಭಜನೆ ಮಾಡ್ತೀನಿ, ಲಿಂಗಾಯತ ವೋಟ್ ಬ್ಯಾಂಕ್ ನಿಮ್ಮ ಜೊತೆಗೆ ಬರೋದಿಲ್ಲ ಅನ್ನುವಂತಹ ಒಂದು ಬೆದರಿಕೆಯನ್ನು ಹಾಕ್ಬೋದು. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಏನಾಗುತ್ತೆ? 2023ರ ವಿಧಾನಸಭಾ ಚುನಾವಣೆಯಲ್ಲೂ ಇದೇ ಆಗುತ್ತೆ. ಒಂದು ವೇಳೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದೇ ಬಿಟ್ಟರೆ ಯಡಿಯೂರಪ್ಪನವರು ಹೇಳ್ತಾರೆ, ಸಿ ಇಟ್ ಈಸ್ ಅಂಡರ್ ಮೈ ಲೀಡರ್ಶಿಪ್ ಬಿ ಜೆ ಪಿ ಹ್ಯಾಸ್ ಒನ್ ದಿ ಎಲೆಕ್ಷನ್, ಆದ್ದರಿಂದ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ, ಒಂದು ವೇಳೆ ನೀವು ಮಾಡಿದೆ ಹೋದ್ರೆ ನಾನು ಪಾರ್ಟಿ ಸ್ಪ್ಲಿಟ್ ಮಾಡ್ತೀನಿ, ಲಿಂಗಾಯತ ಮತ್ತು ಬ್ಯಾಂಕ್ ನಿಮ್ಮ ಜೊತೆಲಿ ಬರೋದಿಲ್ಲ ಅಂತ ಥ್ರೆಟ್ ಮಾಡ್ತಾರೆ. ಸಂತತಿಯ ಆಡಳಿತದಿಂದ ಸರ್ವಾಧಿಕಾರ ವಿಜೃಂಭಿಸುತ್ತೆ, ಸಂತತಿಯ ಆಡಳಿತದಿಂದ ಭ್ರಷ್ಟಾಚಾರ ವಿಜೃಂಭಿಸುತ್ತೆ ಅಂತ ಹೇಳ್ತಾರೆ. ಆದರೆ ಕರ್ನಾಟಕದಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಗೊತ್ತೇ ಇಲ್ವ? ನರೇಂದ್ರ ಮೋದಿ ಅವರಿಗೆ, ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟೀಸ್ ಇನ್ ಕರ್ನಾಟಕ. ಯಾಕೆ ಕರ್ನಾಟಕದಲ್ಲಿ ನಾಯಕರೇ ಇಲ್ವ? ಭಾರತೀಯ ಜನತಾ ಪಕ್ಷದಲ್ಲೂ ಅನೇಕ ನಾಯಕರಿದ್ದಾರೆ. ಈಗ ಸದಾನಂದ ಗೌಡ 2011ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ಸದಾನಂದ ಗೌಡರು ಉತ್ತಮ ಆಡಳಿತವನ್ನು ನೀಡಲಿಲ್ವಾ? ಸದಾನಂದ ಗೌಡರು ಯಡಿಯೂರಪ್ಪನವರ ಶ್ಯಾಡೋ ಆಗಿ ಮುಖ್ಯಮಂತ್ರಿ ಆದರು. ಆದರೆ ಮುಖ್ಯಮಂತ್ರಿ ಆದ ನಂತರ ತಮ್ಮ ಸಾಮರ್ಥ್ಯವನ್ನು ಪ್ರತಿಪಾದಿಸುವ ಕೆಲಸ ಮಾಡಿದ್ರು. ಆದರೆ ಅವ್ರನ್ನ 1ನೇ ವರ್ಷದಲ್ಲಿ ಇಳಿಸ್ಬಿಟ್ರು ಯಡಿಯೂರಪ್ಪನವರು. ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಸಾಮರ್ಥ್ಯ ಇಲ್ವಾ? ಇದೆ. ಆದರೆ ಅವರಿದ್ದು ಮುಖ್ಯಮಂತ್ರಿಯ ಬರೀ 8 ತಿಂಗಳು ಮಾತ್ರ. ಅಂದರೆ ಅವರಿಬ್ಬರಿಗೂ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ, ಮುಖ್ಯಮಂತ್ರಿಯಾಗಿ ಸಮರ್ಥ ಆಡಳಿತ ನೀಡೋದಕ್ಕೆ ಅವಕಾಶವೇ ಸಿಗಲಿಲ್ಲ. ಹಾಗೆಯೇ ಶೆಟ್ಟರ್ ಅವರ ಆಡಳಿತಾವಧಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿದ್ದ ಈಶ್ವರಪ್ಪ ಮತ್ತು ಅಶೋಕ್ ಅವರಿಗೆ ಮುಖ್ಯಮಂತ್ರಿ ಆಗುವ ಸಾಮರ್ಥ್ಯ ಇಲ್ವಾ? ನೋಡಿ, ಅನೇಕ ನಾಯಕರಿದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ. ಪ್ರಹ್ಲಾದ್ ಜೋಶಿ ಇದ್ದಾರೆ, ವಿ ಸೋಮಣ್ಣ ಇದ್ದಾರೆ, ಗೋವಿಂದ ಕಾರಜೋಳ ಇದ್ದಾರೆ, ಬಸವನಗೌಡ ಪಾಟೀಲ್ ಯತ್ನಾಳ್, ಅರವಿಂದ ಬೆಲ್ಲದ್, ಲಕ್ಷ್ಮಣ ಸವದಿ, ಸಿ ಟಿ ರವಿ, ಅಶ್ವಥ್ ನಾರಾಯಣ್, ಈ ರೀತಿ ಅನೇಕ ನಾಯಕರುಗಳು ಭಾರತೀಯ ಜನತಾ ಪಕ್ಷದಲ್ಲಿ ಮುಖ್ಯಮಂತ್ರಿಯಾಗುವ ಅರ್ಹತೆ ಇರುವಂತಹ ಸಾಮರ್ಥ್ಯವನ್ನು ಹೊಂದಿರೋರು ಇದ್ದಾರೆ. ಆದರೆ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಅಂದರೆ, ಅಲ್ಲಿ ಕಾಣ್ತಾ ಇರೋದು ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪನವರ ಬೆದರುಬೊಬ್ಬೆ. ಯಡಿಯೂರಪ್ಪನವರನ್ನು ಮುಟ್ಟಿದ್ರೆ ಪಕ್ಷ ವಿಭಜನೆ ಆಗುತ್ತೆ, ಯಡಿಯೂರಪ್ಪನವರನ್ನು ಮುಟ್ಟಿದ್ರೆ ಲಿಂಗಾಯತ ಮತ್ತು ಬ್ಯಾಂಕ್ ಭಾಜಪದಿಂದ ದೂರ ಹೊರಟೋಗುತ್ತೆ. ಅಲ್ಲ, ಇವತ್ತು ಪಂಚಮಸಾಲಿ ಸಮಾವೇಶ ಆಯಿತು,
ಪಂಚಮಸಾಲಿ ಪಾದಯಾತ್ರೆ ಆಯಿತು, ಲಕ್ಷಾಂತರ ಜನ ಭಾಗವಹಿಸಿದ್ರು. ಏನು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಆಯ್ತದು? ಇಲ್ಲ, ಲಿಂಗಾಯತರೇ ಸಂಘಟಿತರಾದರು. ಲಿಂಗಾಯತ ಧರ್ಮ ಏನಿದೆ, ಲಿಂಗಾಯತ ಸಮುದಾಯ ಏನಿದೆ, ಅದರಲ್ಲಿ ಪಂಚಮಸಾಲಿ ಹ್ಯಾಸ್ ಬಿಗ್ ಶೇರ್. ಅವರು ಅತ್ಯಂತ ಜನಸಂಖ್ಯಾ ಬಲವನ್ನು ಹೊಂದಿರುವಂತಹ ಒಂದು ಸಮುದಾಯ. ಅವರು ಇವತ್ತು ಯಡಿಯೂರಪ್ಪನವರ ವಿರುದ್ಧ ರೆಬೆಲ್ ಆಗಿದ್ದಾರೆ. ಆ ಸಮುದಾಯದ ಬಸವನಗೌಡ ಪಾಟೀಲ್ ಯತ್ನಾಳ್ ಅರವಿಂದ್ ಬೆಲ್ಲದಂಥವರು ಲೀಡ್ ತಗೊಂಡಿದ್ದಾರೆ. ಅಂದರೆ ಯಡಿಯೂರಪ್ಪನವರು ಪ್ರಶ್ನಾತೀತ ನಾಯಕರಾಗಿ ಉಳ್ಕೊಂಡಿಲ್ಲ ಲಿಂಗಾಯತ ಸಮುದಾಯದಲ್ಲಿ. ಅವರನ್ನು ಪ್ರಶ್ನೆ ಮಾಡುವ ನಾಯಕತ್ವ ಲಿಂಗಾಯತರಲ್ಲಿ ಸೃಷ್ಟಿಯಾಗಿದೆ. ಅದು ಒಂದು ಜಾತಿ ಮಟ್ಟಕ್ಕಾಯಿತು. ಆದರೆ ಇಡೀ ಪಕ್ಷದಲ್ಲಿ ನಾನು ಆಗಲೇ ಹೇಳಿದಾಗೆ ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ್, ಆರ್ ಅಶೋಕ್, ಅಶ್ವಥ್ ನಾರಾಯಣ್, ಅರವಿಂದ್ ಬೆಲ್ಲದ್, ಸಿ ಟಿ ರವಿ, ಲಕ್ಷ್ಮಣ ಸವದಿ, ಬಸವನಗೌಡ ಪಾಟೀಲ್ ಯತ್ನಾಳ್, ವಿ ಸೋಮಣ್ಣ, ಇಂಥ ಅನೇಕ ನಾಯಕರಿದ್ದಾರೆ. ಅವರಿಗೆ ಅವಕಾಶವನ್ನು ಭಾಜಪ ಹೈಕಮಾಂಡ್ ಕೊಡಬೇಕು. ಅವರಲ್ಲಿ ಯಾರನ್ನಾದರೂ ಒಬ್ಬರನ್ನು ನಾಯಕನನ್ನಾಗಿ ಮುಖ್ಯಮಂತ್ರಿ ಗಾದಿಗೆ ಆಯ್ಕೆ ಮಾಡಬೇಕು. ದೇ ಕ್ಯಾನ್ ಲೀಡ್ ದಿ ಪಾರ್ಟಿ. ಇನ್ನು ವಿಧಾನಸಭಾ ಚುನಾವಣೆಗೆ ಉಳಿದಿರೋದು ಕೇವಲ 2 ವರ್ಷ 2 ತಿಂಗಳು. ಈ 2 ವರ್ಷ 2 ತಿಂಗಳಲ್ಲಿ ಯಾರಾದರೂ ಒಬ್ಬನ್ನ ಸಮರ್ಥನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಮಾಡಿ 2 ವರ್ಷದಲ್ಲಿ ಅವರು ತಮ್ಮ ಸಾಮರ್ಥ್ಯವನ್ನು ಡೆಫಿನೆಟ್ಟಾಗಿ ಪ್ರದರ್ಶನ ಮಾಡ್ತಾರೆ. ಏನು ಭಾಜಪದಲ್ಲಿ ಮುಖ್ಯಮಂತ್ರಿ ಗಾದಿಯನ್ನು ನಿರ್ವಹಿಸುವ ಯೋಗ್ಯತೆ ಇರೋರು ಇಲ್ವೇ ಇಲ್ವಾ? ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಗೆಲ್ಲಿಸುವ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಅವರು ಪ್ರದರ್ಶನ ಮಾಡೋದಕ್ಕೆ ಆಗೋದೇ ಇಲ್ವಾ? ಇದೆ. ಆದರೆ ಭಾಜಪ ಹೈಕಮಾಂಡ್ಗೆ ಬೇಕಾಗಿರೋದು ಇಚ್ಛಾಶಕ್ತಿ, ಒಂದು ರಿಸ್ಕ್ ತಗೊಳ್ಳುವಂತಹ ಒಂದು ಮನಸ್ಥಿತಿ. ಆ ರಿಸ್ಕ್ ತಗೊಳ್ಳುವ ಮನಸ್ಥಿತಿ ಇಚ್ಛಾಶಕ್ತಿಯನ್ನು ಭಾಜಪ ಹೈಕಮಾಂಡ್ ಪ್ರದರ್ಶನ ಮಾಡಿದರೆ ಡೆಫಿನೆಟ್ಟಾಗಿ ಯಡಿಯೂರಪ್ಪನವರಿಗೆ ಒಬ್ಬ ಪರ್ಯಾಯ ನಾಯಕನನ್ನು ಕರ್ನಾಟಕದಲ್ಲಿ ಸೃಷ್ಟಿ ಮಾಡಬಹುದು. ಜನರು ಅದನ್ನು ಒಪ್ಕೊಳ್ತಾರೆ. ಯಡಿಯೂರಪ್ಪನವರಿಗೆ 4 ಬಾರಿ ಮುಖ್ಯಮಂತ್ರಿ ಆಗುವ ಅವಕಾಶ ಕೊಟ್ಟಿದೆ. ಅವರು ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಪಕ್ಷಕ್ಕಾಗಿ ಬದ್ಧತೆಯನ್ನು ಮೆರೆದಿದ್ದಾರೆ, ನಿಜ. ಅದೆಲ್ಲದನ್ನು ಮಾಡಿರುವ ಯಡಿಯೂರಪ್ಪನವರಿಗೆ ಪಕ್ಷ ಎಲ್ಲ ಕೊಟ್ಟಿದೆ. ಅವರು 4 ಬಾರಿ ಮುಖ್ಯಮಂತ್ರಿ ಆದರು, ಉಪಮುಖ್ಯಮಂತ್ರಿ ಆದರು, ಪಕ್ಷದ ಅಧ್ಯಕ್ಷರಾಗಿದ್ದರು, ರಾಷ್ಟ್ರೀಯ ಕಾರ್ಯದರ್ಶಿಯಾಗಿದ್ದರು. ಅವ್ರ ಮಗ ಇವತ್ತು 3ನೇ ಬಾರಿಗೆ ಲೋಕಸಭಾ ಸದಸ್ಯ. ಅಂದರೆ ಪಕ್ಷ ಎಲ್ಲನೂ ಕೊಟ್ಟಿದೆ ಅವರಿಗೆ. ಸಾಕು, ಫೈಟ್ ಆ್ಯನ್ ಆಲ್ಟರ್ನೇಟಿವ್. ಆವಾಗ ನೀವು ಭಾರತೀಯ ಜನತಾ ಪಕ್ಷವನ್ನು ಕಟ್ಟಬಹುದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಭಾರತೀಯ ಜನತಾ ಪಕ್ಷದ ಹೊಸ ಫೇಸ್ ಬಂದರೆ ಹಿ ಕೆನ್ ಇನ್ಫ್ಲೂಯೆನ್ಸ್ ಆನ್ ದ ವೋಟರ್ಸ್. ಎಷ್ಟು ಕಾಲ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಅಪ್ಪ ಹಾಕಿದ ಆಲದ ಮರಕ್ಕೆ ಜೋತ್ಕೊಂಡು ಕೂತಿರೋದಕ್ಕೆ ಸಾಧ್ಯ? ಜೈ ಹಿಂದ್, ಜೈ ಕರ್ನಾಟಕ. ಮೂಡ್ ಆಫ್ ಕರ್ನಾಟಕ ಭಾನು ಟಿವಿ MRIB ಆನ್ಲೈನ್ ಸಮೀಕ್ಷೆ. ನಿಮ್ಮ ಆಯ್ಕೆಯ ಪಕ್ಷ ಯಾವುದು? ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು? ನಿಮ್ಮ ಭವಿಷ್ಯದ ಯುವ ಮುಖ್ಯಮಂತ್ರಿ ಯಾರು? ಮೇ ತಿಂಗಳಲ್ಲಿ ಪೂರ್ವಭಾವಿ ಸಮೀಕ್ಷೆಯ ಫಲಿತಾಂಶ.